ಹೊಸಪೇಟೆಯಲ್ಲಿ ಮೋದಿ ವಿರುದ್ಧ ನಟ ಪ್ರಕಾಶ್ ರೈ ತೀವ್ರ ವಾಗ್ದಾಳಿಯನ್ನ ಮಾಡಿದ್ದಾರೆ. ಮೋದಿ ಮಾತೆತ್ತಿದ್ರೆ ಔರಂಗಜೇಬ್ ಬಗ್ಗೆ ಮಾತನಾಡ್ತಾರೆ. 2024 ಇಸವಿಯಲ್ಲಿ ನಾವೀಗಿದ್ದೀವಿ, ಅವ್ರು ಮಾತೆತ್ತಿದ್ರೆ ಔರಂಗಜೇಬ್ ಬಗ್ಗೆ ಮಾತನಾಡ್ತಾರೆ. ಈಗ ಅದನ್ನ ತೆಗೆದುಕೊಂಡು ಏನ್ ಮಾಡೋಣ ನಾವು? ಮಾತೆತ್ತಿದ್ರೆ ಮಠ ಮಂದಿರ ಮಸೀದಿ ಬಗ್ಗೆ ಮಾತನಾಡ್ತಿದ್ದೀರಿ, ಇವತ್ತು ಜನರ ಕಷ್ಟ ಸುಖಗಳ ಬಗ್ಗೆ ಮಾತನಾಡೋದಿಲ್ಲ. ಇದನ್ನೆಲ್ಲ ಪ್ರಶ್ನೆ ಮಾಡಿದ್ರೆ ನಮ್ಗೆ ದೇಶದ್ರೋಹಿಗಳ ಪಟ್ಟ ಕಟ್ತೀರಿ. ರಾಮ ಮಂದಿರ ಉದ್ಘಾಟನೆ ಮಾಡೋದು ಬೇಡ ಅಂತ ಸ್ವಾಮೀಜಿಗಳು ಹೇಳಿದ್ರು. 4 ಮಠದ ಸ್ವಾಮೀಜಿಗಳು ಉದ್ಘಾಟನೆಗೆ ಬರಲೇ ಇಲ್ಲ. ವೋಟ್ ಬ್ಯಾಂಕ್ ಆಗಿ ರಾಮ ಮಂದಿರ ಉದ್ಘಾಟನೆ ಮಾಡಿದ್ರೆ ಯಾರು ನಿಮ್ಮನ್ನು ಪ್ರಶ್ನೆ ಮಾಡ್ತಾರೋ ಅವ್ರ ಮೇಲೆ ಇಡಿ ದಾಳಿ ಮಾಡಿಸ್ತೇವೆ. 2015 100 ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರಿ, ಎಲ್ಲಿ ಮಾಡಿದ್ದೀರಿ? ಲೆಕ್ಕ ಕೇಳಿದ್ರೆ ನಾನು ಕೊಡಲ್ಲ ಅಂತಾರೆ ಮಹಾಪ್ರಭುಗಳು ಅಂತ ಹೀಗೆ ವಾಗ್ದಾಳಿಯನ್ನು ಮಾಡಿದ್ದಾರೆ. ಬಿಜೆಪಿಯ ವಿರುದ್ಧ, ಪ್ರಧಾನಿ ನರೇಂದ್ರ ಮೋದಿಯ ವಿರುದ್ಧ ನಟ ಪ್ರಕಾಶ್ ರೈ ಅವರು ತೀವ್ರ ವಾಗ್ದಾಳಿಯನ್ನು ಮಾಡಿದ್ದಾರೆ. ಚುನಾವಣೆಯ ಹೊಸ್ತಲಲ್ಲಿ ನಾವು ಕೆಲವು ಪ್ರಶ್ನೆಗಳನ್ನು ಕೇಳಬೇಕಾಗತ್ತೆ. ಆ ಪ್ರಶ್ನೆಗಳು ನಾವು ಒಂದಾಗಿ ಸಮಾಜದಲ್ಲಿ ಪ್ರಜೆಗಳು ಕೇಳಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಈ ತರದ ಸಭೆಗಳನ್ನು ಅಲ್ಲಲ್ಲಿ ನಡೆಸ್ತಾ ಹೋಗ್ತಾ ಇದ್ದೆ. ನಾನು ಯಾವುದೇ ರಾಜಕೀಯ ಪಕ್ಷದವನಲ್ಲ. ರಾಜಕೀಯ ಪಕ್ಷದಲ್ಲಿ ಇರಬೇಕಾದ ಅವಶ್ಯಕತೆ ಇಲ್ಲ. ಮತ್ತೆ ಏನು ಮಾಡ್ತಿದ್ದೀರಿ ನಿಮ್ಮ ರಾಜಕೀಯ ಅಂತ ಪ್ರಶ್ನಿಸೋದು ನನ್ನ ರಾಜಕೀಯ. ಪ್ರಶ್ನಿಸೋರು ಬೇಕಲ್ಲ, ಜನರ ಪರವಾಗಿ ಜನರ ದನಿಯಾಗಿರೋರು ಬೇಕಲ್ವಾ? ಯಾರಿಗೋ ಒಬ್ಬರಿಗೆ ಮಾರ್ಕೊಂಡು ಬಿಟ್ರೆ, ಒಂದಾಗ್ಬಿಟ್ರೆ, ಒಂದ ಅಲ್ಲಿರ್ಬೇಕು ಇಲ್ಲ ಇಲ್ಲಿರ್ಬೇಕು, ಎರಡರಲ್ಲೂ ಒಂದ್ ಕಡೆ ಇರಬೇಕು. ನಾನು ಸರಿಯಾದ ಸಕಾರಣ ಬಹಳ ಅವಶ್ಯವಾದ ರಾಜಕಾರಣದಲ್ಲಿ ನಿಮ್ಮ ಜೊತೆ ಈ ಕರೆಗೆ ಹೋಗೊಟ್ಟು ಬಂದಿರೋ ಎಲ್ರಿಗೂ ನಮಸ್ಕಾರ. ಈ ಸಲದ ಚುನಾವಣೆ ಯಾವುದರ ಮೇಲೆ ನಡೀಬೇಕು, ಯಾವ ವಿಷಯಗಳನ್ನು ನಡೀಬೇಕು, ಯಾವ ವಿಷಯಗಳ ಮೇಲೆ ನಡೀತಾ ಇದೆ? ಮಹಾಪ್ರಭುಗಳು, ನಾನು ಅವರು ಹೆಸರು ಹೇಳಿದ್ರೆ ಬೇಜಾರು ಮಾಡ್ಕೊಳ್ತಾರೆ ಆ ಪಕ್ಷದವರು, ಅದಕ್ಕೆ ಅವರನ್ನ ಮಹಾಪ್ರಭುಗಳು ಅಂತ ಕರೀತಾರೆ. ಏನ್ ಮಾಡ್ತಿದ್ದಾರೆ ಮಹಾಪ್ರಭುಗಳು? 10 ಆಯಿತು ಆಡಳಿತ ಮಾಡ್ರಿ ಅಂದ್ರೆ ಆಳ್ವಿಕೆ ನಡೆಸ್ತಾ ಇದ್ದಾರೆ ಮಹಾಪ್ರಭುಗಳು. ಈ ತರದ ಮಹಾರಾಜರು ಮಹಾಪ್ರಭುಗಳು ಆಳ್ವಿಕೆ ಬೇಡ ಅಂತ ತಾನೇ ಪ್ರಜಾಪ್ರಭುತ್ವ ಬಂದಿರೋರು ಅಲ್ವೇ? ಆದ್ರೆ ಮಹಾಪ್ರಭುಗಳು ಪ್ರತಿ ಕಡೆ ರಥವನ್ನೇರಿ ಅವರ ಏನಿದೆ ಅವರ ರಥದ ಮೇಲೆ ಹೂವಿನ ಹಾರಗಳು ಹೂಗಳನ್ನ ಎರಚುತ್ತಾ ಓಟ್ ಹಾಕಿರುವ ಜನರು ಮಾತ್ರ ಬೇಲಿ ಆ ಕಡೆ ಈ ಕಡೆ ನಿಂತಿದ್ದೀವಿ, ಸ್ಪರ್ಶ ಕೂಡ ಇಲ್ಲ. ಮನ್ ಕಿ ಬಾತ್ ಅಂತಾರೆ, ಜನ್ ಕಿ ಬಾತ್ ಯಾವಾಗ ಕೇಳಿಸ್ಕೊಳ್ತಾರೆ ಗೊತ್ತಾಗ್ತಾ ಇಲ್ಲ. ಚೈನಾ ಕಂಪ್ನಿಗಳಿಂದ ಎಷ್ಟು ತಗೊಂಡೆ ಹೇಳು, ವಿದೇಶಿ ದುಡ್ಡು ಎಷ್ಟು ತಗೊಂಡೆ ಹೇಳು, ಯಾಕೆ ಕೇಳ್ತಿದ್ದೀವಿ ತಗೊಂಡೆ ಅಂದ್ರೆ ನೀನು ತಗೊಂಡಿರೋ ಕಾರಣಕ್ಕೆ ಅವ್ರಿಗೆ ಏನೋ ಮಾಡ್ತಿದ್ಯಲ್ಲ, ಏನೋ ಲೈಸೆನ್ಸ್ ಕೊಟ್ಟಿದ್ಯಾ ನೋಡ್ಬೇಕೋ ಬೇಡ. ನಾನು ಕೊಡಲ್ಲ ಅಂದ್ರೆ ಏನು ಸ್ವಾಮಿ, ನಾನು ಮಹಾಪ್ರಭು ಕೊಡಲ್ಲ. ಅರೆ, ಈ ದೇಶದ ಒಡೆಯ ನಾನು, ನಾನು ಕೇಳಿದ್ರೆ ಉತ್ತರ ಕೊಡ್ಬೇಕು. ಲೆಕ್ಕ ಕೊಡ್ಬೇಕಪ್ಪ ನೀನು, ಲೆಕ್ಕ ಕೊಡಲ್ಲ ಅಂದ್ರೆ ಹೆಂಗೆ? ಸುಪ್ರೀಂ ಕೋರ್ಟು ಅನೈತಿಕ ಅಂತ ಹೇಳಾಯ್ತು ಎಲೆಕ್ಟ್ರಲ್ ಬಾಂಡು ನೋಡಿ, ಎಷ್ಟು ದಯದಿಂದ ನಿಮ್ಮ ಫೈನಾನ್ಸಸ್ ನಾವು ಮತ್ತೆ ಬಂದ್ರೆ ವಾಪಸ್ ತರ್ತೀನಿ ಅಂತ. ಜನಕ್ಕೆ ಗೊತ್ತಿಲ್ಲದೆ ನಾವು ಇಟ್ಕೋತೀವಿ ದುಡ್ಡು ಅಂತಾರೆ. ಈ ದರೋಡೆ ನೀವು ಪ್ರಶ್ನೆ ಮಾಡಬಹುದು. ಕೋಟ್ಯಾಂತರ 200 ರೂಪಾಯಿ ಎಷ್ಟು ಕೋಟಿ ಆಯ್ತ್ರೆ? ಯಾಕೆ ಬೇಕು ಈ ದೇಶಕ್ಕೆ, ಈ ರಾಜ್ಯಕ್ಕೆ, ಇವರಿಗೆ ಈ ದುಡ್ಡು? ಇದು ಫ್ರಾಡ್ ಅಲ್ವಾ? ಇದು ನಾವು ಕೊಡೋ ದುಡ್ಡಲ್ಲಿ ರೋಡ್ ಆಗ್ತಾ ಇದ್ದೀರಿ, ಸಂಬಳ ಕೊಡ್ತಾ ಇದ್ದೀರಿ, ಅದನ್ನೊಂದು ಕರೆಕ್ಟಾಗಿ ಕಿತ್ಕೊತಾ ಇದ್ದೀರಿ. ಇದು ಎಕ್ಸ್ಟ್ರಾ ಯಾಕೆ ಇಟ್ಕೊಂಡಿದ್ಯಾ ನೀನು? 208 ಕೋಟ್ಯಾಂತರ ಟ್ಯಾಕ್ಸ್ ಹಾಕೊಳ್ಳಿ ನೀವು. ಇವಾಗ ಎಲೆಕ್ಟ್ರಾಲ್ ಬಾಂಡ್ ಅಂತ ಒಂದು ಬಂದೈತಪ್ಪ ಹೊರಗಡೆ, ಎಲ್ರಿಗೂ ಗೊತ್ತಿಲ್ಲಣಪ್ಪ ಎಲೆಕ್ಟ್ರಾಲ್ ಬಾಂಡ್ ಅಂತ. 8 ಕೋಟಿ ರೂಪಾಯಿ ಒಂದು ರಾಜಕೀಯ ಪಕ್ಷಕ್ಕೆ ಯಾಕೆ ಬೇಕು? ಅದರಲ್ಲೂ ಹೆಚ್ಚು ಮಹಾಪ್ರಭುಗಳ ಪಕ್ಷಕ್ಕೆ ಹೋಗಿದೆ. ಯಾಕೆ ಬೇಕು ನಿನಗೆ ಅಷ್ಟೊಂದು ದುಡ್ಡು? MLAಗಳು ಕೊಂಡ್ಕೊಡಕ್ಕ ಬ್ಲ್ಯಾಕ್ ಮನಿ ಇಲ್ಲ ಅಂದ್ಯಪ್ಪ ನೀನು? ಈ ಬಸ್ನಲ್ಲಿ ಬರೋರ್ಗೆಲ್ಲ 200 ರೂಪಾಯಿ ಕ್ಯಾಶ್ ಎಲ್ಲಿಂದ ಬರುತ್ತಪ್ಪ ನಿಂಗೆ? ಎಲ್ಲಿಂದ ತರ್ತಿದ್ಯಾ ದುಡ್ಡು ನೀನು? ಜನರಿಗೆ ಓಟ್ ಕೊಡೋಕ್ಕೆ ದುಡ್ಡು ಹಾಕಕ್ಕೆ ಹೆಂಗೆ ತರ್ತಿದ್ಯಾ ನೀನು? ಎಷ್ಟು ಜನಕ್ಕೆ MLAಗಳನ್ನ MPಗಳು ಅಂದರೆ ನೋಡಿ, ಇದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಮಹಾಪ್ರಭುವರ ಆಳ್ವಿಕೆ ಯಾವ ಯಾವ ರಾಜ್ಯಗಳಲ್ಲಿ ಈ ಮಹಾಪ್ರಭುವಿನ ಪಕ್ಷದವರು